ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಕೊಡದಿದ್ರೆ ಏನು ಆಗಬಹುದು ಪಕ್ಷಕ್ಕೆ ಸಂಕಷ್ಟ ಉಂಟಾಗುತ್ತಾ ಹೀಗೆ ನೂರಾರು ಪ್ರಶ್ನೆಗಳು ಆಲ್ರೆಡಿ ಸಿದ್ದರಾಮಯ್ಯ ಅವರೇ ಇಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ವೇಣುಗೋಪಾಲ್ ಅವರ ಮುಂದೆ ರಣದೀಪ್ ಸುರ್ಜೇವಾಲಾ ಅವರ ಮುಂದೆ ಸಿಎಂ ಆಗದಿದ್ರೆ ಸಂಪುಟದಲ್ಲಿ ಸಚಿವರಂತೂ ಆಗಲ್ಲ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಅವರು ಈಗಾಗಲೇ ಹಿರಿಯ ನಾಯಕರು ಇನ್ನು ಸಿಎಂ ಗಿಂತ ದೊಡ್ಡ ಹುದ್ದೆ ಬೇರೆ ಇಲ್ಲ ಬೇರೆ ಯಾವ ಹುದ್ದೆ ಕೊಟ್ರು ಸಿಎಂ ಪಟ್ಟಕ್ಕಿಂತ ದೊಡ್ಡದಲ್ಲ ಹೀಗಾಗಿ ಕೇಂದ್ರದಲ್ಲಿ ಸ್ಥಾನಮಾನ ನೀಡಲು ಸರ್ಕಾರ ಕಾಂಗ್ರೆಸ್ ಅದಿಲ್ಲ ಈಗಾಗಲೇ ಅಲ್ಲೇ ಎನ್ಜಿಎ ಸರ್ಕಾರ ಇರುವಂತದ್ದು ಬಿಜೆಪಿ ಸರ್ಕಾರ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೆ ಯಾವುದೇ ರೀತಿಯಾದಂತ ಆಪ್ಷನ್ ಇಲ್ಲ ಅಘೋಷಿತ ರಾಜಕೀಯ ನಿವೃತ್ತಿ ಅಂತಾನೆ ಸಂದೇಶ ರವಾನೆಯಾಗುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ನಂಬಿ ಬೆಂಬಲಿಸಿದಂತ ಅಹಿಂದ ಮತ ವಿಭಜನೆಯ ಭಯವೂ ಇದೆ ಸಿದ್ದರಾಮಯ್ಯ ಅವರಿಗೆ ಪಟ್ಟ ಕೊಡದಿದ್ರೆ ಏನೇನು ಆಗಬಹುದು ಬೆಳವಣಿಗೆಗಳು ಪರಿಣಾಮ ಅಂತ ನೋಡೋದಾದ್ರೆ ಸಿಎಂ ಪಟ್ಟ ಕೊಡದಿದ್ರೆ ಬೇರೆ ಯಾವ ಸ್ಥಾನಮಾನವೂ ಸಿದ್ದರಾಮಯ್ಯ ಅವರಿಗೆ ನಿರರ್ಥಕ ಅಂತಾನೆ ಹೇಳಲಾಗ್ತಾ ಇದೆ ಸಿಎಂ ಪಟ್ಟ ಕೊಡದಿದ್ರೆ ಅವರು ಅಘೋಷಿತವಾಗಿ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ ಹಾಗೆ ಯಾಕಂದ್ರೆ ಆಲ್ರೆಡಿ ಅವರು ಹೇಳ್ಕೊಂಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಇದು ಕೊನೆಯ ಚುನಾವಣೆಯನ್ನ ಎದುರಿಸ್ತಾ ಇದೀನಿ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ ಇನ್ನು ಎಷ್ಟೇ ಪಕ್ಷ ಸಂಘಟನೆ ಮಾಡಿದ್ರು ಬೆಂಬಲ ಸಿಗೋದು ಕಷ್ಟ ಸಿದ್ದುಗೆ ಸ್ಥಾನಮಾನ ಇಲ್ಲ ಅಂತ ಹೇಳಿದ ಮೇಲೆ ಯಾಕೆ ಬೆಂಬಲಿಸಬೇಕು ಅನ್ನುವಂತ ಚಿಂತನೆಯು ಅನೇಕ ಸಮುದಾಯಗಳು ಮಾಡುವಂತ ಸಾಧ್ಯತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಆದಂತ ಸ್ಥಿತಿ ಇದೆಯಲ್ಲ ಇದನ್ನ ಯಾರು ಕೂಡ ಜನ ಮರೆತಿಲ್ಲ ಅಂತಹದ್ದೇ ಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಎದುರಾಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಅವರ ಮುಖ ತೋರಿಸಿ ಮತ ಪಡೆದು ಕೈ ಬಿಟ್ರು ಅನ್ನುವಂತ ಸಂದೇಶ ರವಾನೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಹಿಂದ ಮತಗಳು ಸಂಪೂರ್ಣವಾಗಿ ಇಲ್ಲಿ ವಿಭಜನೆ ಆಗುವಂತ ಭಯ ಕೂಡ ಇದೆ ಬಹುತೇಕ ಶಾಸಕರಿಂದಲೂ ಅಸಹಕಾರದ ನಡೆ ಇರಬಹುದು ಅಸಹಕಾರ ಕೊಡುವ ಚಾನ್ಸಸ್ ಇದೆ ಅನ್ನುವಂತ ಭಯವೂ ಕೂಡ ಕಾಂಗ್ರೆಸ್ ಗೆ ಇದೆ ಇನ್ನು ಪಟ್ಟ ಕೊಡದಿದ್ರೆ ಸುಮ್ಮನೆ ಕೂರುವಂತ ಜಾಯಮಾನ ಅಂತೂ ಸಿದ್ದರಾಮಯ್ಯದ್ದು ಅಲ್ಲ ಸಿದ್ದು ನಿರ್ಲಕ್ಷಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಗೆ ಲಾಭ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಇದು ಸಿದ್ದರಾಮಯ್ಯ ಅವರಿಗೆ ಸ್ಥಾನ ಕೊಡದಿದ್ರೆ ಸಿಎಂ ಮಾಡದಿದ್ರೆ ಏನು ಅನ್ನೋದೇನೋ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಗೆ ಸಿಎಂ ಪಟ್ಟ ಕೊಡದಿದ್ರೆ ಏನಾಗಲಿದೆ ಅದನ್ನ ಮಾಹಿತಿನ ನಾವು ಕೊಡ್ತಾ ಹೋಗ್ತೀವಿ ಮಧ್ಯಪ್ರದೇಶದಂತ ಸ್ಥಿತಿ ಕರ್ನಾಟಕದಲ್ಲೂ ಎದುರಾಗುತ್ತಾ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಪೈಲಟ್ ರೀತಿ ಡಿಕೆಶಿ ಕೂಡ ವರ್ತನೆಯನ್ನ ಮಾಡ್ತಾರಾ ಸಿಎಂ ಪಟ್ಟ ಸಿಗದಿದ್ರೆ ಅವರು ನೇರವಾಗಿ ಅವ್ರು ಹೇಳಿದ್ದಾರೆ ನಾನು ಅಂತೂ ಪಕ್ಷನಿಷ್ಠನಾಗಿಯೇ ಇರ್ತೀನಿ ಬಂಡಾಯ ಏಳಲ್ಲ ಅಂತ ಹೇಳಿ ಆದ್ರೆ ಏನಾಗಿದೆ ರಾಜಸ್ಥಾನದಲ್ಲಿ ಭಾರಿ ಬಹುಮತ ಇದ್ರೂ ಕಾಂಗ್ರೆಸ್ ಗೆ ಸಂಕಷ್ಟ ಎದುರಾಗುತ್ತಾ ಎಲ್ಲವನ್ನ ಪಕ್ಷಕ್ಕಾಗಿ ಧಾರೆ ಎರೆದ್ರೂ ಕೂಡ ಅನುಪಯುಕ್ತ ಅನ್ನುವಂತಹ ಸಂದೇಶ ರವಾನೆಯಾಗುವಂತಹ ಸಾಧ್ಯತೆ ಇದೆ ಲೋಕಸಭೆ ಚುನಾವಣೆ ವೇಳೆ ತಟಸ್ಥರಾಗ್ತಾರಾ ಡಿಕೆ ಶಿವಕುಮಾರ್ ಈಗ 135 ಕ್ಷೇತ್ರಗಳು ವಿಧಾನಸಭೆಯಲ್ಲಿ ಆಲ್ರೆಡಿ ಈಗ ತಾವು ಭರ್ಜರಿ ಬಹುಮತವನ್ನ ಸಾಧಿಸಿದ್ದಾರೆ ಬಟ್ ಒಂದು ವೇಳೆ ಈಗ ಅವರಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಕತೆ ಡಿಕೆಶಿಗೆ ಪಟ್ಟ ಕೊಡದಿದ್ರೆ ಏನೆಲ್ಲ ಪರಿಣಾಮಗಳು ಆಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ಪಕ್ಷ ನಿಷ್ಠೆಗೇನೆ ಬೆಲೆ ಇಲ್ಲ ತ್ಯಾಗ ಮಾಡಿದ್ರು ಪಕ್ಷಕ್ಕಾಗಿ ದುಡಿದ್ರು ಹಗಲಿರುಳು ಶ್ರಮವನ್ನ ವಹಿಸಿದ್ರು ಅಂತ ಹೇಳಿ ತಟಸ್ಥರಾಗುವ ಸಾಧ್ಯತೆ ಮಧ್ಯಪ್ರದೇಶದಲ್ಲಿ ಆದಂತೆ ಅಧಿಕಾರವನ್ನ ಕಳೆದುಕೊಳ್ಳುವಂತ ಎಲ್ಲಾ ರೀತಿಯ ಚಾನ್ಸಸ್ ಇದೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ರೀತಿ ವರ್ತನೆಯನ್ನ ಮಾಡಬಹುದು ಬಿಬಿಎಂಪಿ ಚುನಾವಣೆಯಲ್ಲಿ ಹಿನ್ನಡೆಗೆ ಇದು ಕಾರಣ ಆಗಬಹುದು ಲೋಕಸಭೆ ಚುನಾವಣೆಯ ವೇಳೆ ಡಿಕೆ ಶಿವಕುಮಾರ್ ಅವರು ಈಗಿನಷ್ಟು ಆಕ್ಟಿವ್ ಆಗದೆ ಮೌನಕ್ಕೆ ಶರಣಾಗುವಂತ ಚಾನ್ಸಸ್ ಕೂಡ ಇದೆ ಯುವ ಜನಾಂಗ ಇದೆಯಲ್ಲ ಅದು ಪಕ್ಷದಿಂದ ದೂರವಾಗುವಂತ ಎಲ್ಲಾ ಲೆಕ್ಕಾಚಾರಗಳು ಕಾಣಿಸ್ತಿದೆ ಒಕ್ಕಲಿಗ ಮತದಾರರು ಕಾಂಗ್ರೆಸ್ ನಿಂದ ದೂರ ಆಗಬಹುದು ಈ ಸಲ ಕೈ ಹಿಡಿದಿದ್ದು ಅವರು ಲಿಂಗಾಯತ ಸಮುದಾಯದವರು ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಗೆ ಮತ್ತೆ ಮನ್ನಣೆ ಸಿಗುವಂತ ಚಾನ್ಸಸ್ ಕೂಡ ಇದೆ ಬೆಂಬಲಿತ ಶಾಸಕರು ಕೂಡ ಆಗ ಅಸಹಕಾರವನ್ನ ತೋರಬಹುದು ಪಕ್ಷನಿಷ್ಠೆ ತ್ಯಾಗಕ್ಕೆ ಬೆಲೆ ಇಲ್ಲ ಅನ್ನುವ ಸಂದೇಶ ರವಾನೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅದನ್ನೇ ಡಿಕೆ ಶಿವಕುಮಾರ್ ಹೇಳ್ತಾ ಬರೋದು